ಪರಿಶಿಷ್ಟ ಜಾತಿಯೊಳಗಿನ ಒಳಮೀಸಲಾತಿಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಸದಾಶಿವ ಆಯೋಗ ವರದಿ ಶಿಫಾರಸು ವಿರೋಧಿಸಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಅಲೆಮಾರಿ ಸಮುದಾಯಗಳ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಬೆಂಗಳೂರಲ್ಲಿ ರಾಜ್ಯದ ಭೋವಿ ಬಂಜಾರ ಕೊರಚ ಕೊರಮ ಅಲೆಮಾರಿ ಸಮುದಾಯಗಳ ಬೃಹತ್ ಪ್ರತಿಭಟನೆ. ಸದಾಶಿವ ಆಯೋಗ ವರದಿ ಶಿಫಾರಸನ್ನು ವಿರೋಧಿಸಿ ನಡೆಯತಾ ಇರುವಂತಹ ದೊಡ್ಡ ಮಟ್ಟದ ಪ್ರತಿಭಟನೆ ಇದು. ಅಲೆಮಾರಿ ಸಮುದಾಯಗಳ ಬೃಹತ್ ಪ್ರತಿಭಟನೆ ಪ್ರತಿಭಟನೆಯ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಫ್ರೀಡಂ ಪಾರ್ಕ್ ವರೆಗೆ ಬೃಹತ್ ರ್ಯಾಲಿಯನ್ನು ಮಾಡೋದಕ್ಕೆ ಪ್ಲಾನ್ ಕೂಡ ರೆಡಿ ಆಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ಪ್ರತಿಭಟನಾಕಾರರು ಸೇರಿದ್ದಾರೆ. ಸ್ಥಳಕ್ಕೆ ಸಿಎಂ ಬರಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಪ್ರತಿಭಟನಾಕಾರರು. ಮೆಜೆಸ್ಟಿಕ್ನ ಅಕ್ಕಪಕ್ಕದ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಈ ಪ್ರತಿಭಟನೆಯ ಕಾವು ತಟ್ತಾ ಇದೆ ಸವಾರರಿಗೆ. ಪ್ರತಿಭಟನೆಯಲ್ಲಿ ನೆರೆದಿರುವ ಜನಸ್ತೋಮವನ್ನು ಗಮನಿಸ್ತಾ ಇದೆ. ರಾಜ್ಯದ ನಾನಾ ಜಿಲ್ಲೆಗಳಿಂದ ನಾನಾ ಭಾಗಗಳಿಂದ ಪ್ರತಿಭಟನೆಗೆ ಪಾಲ್ಗೊಂಡಿದ್ದಾರೆ. ಸಿಎಂ ಬರಲೇಬೇಕು ಅಂತ ಪಟ್ಟಣ ಹಿಡಿದು ರಸ್ತೆಗಳಲ್ಲಿ ಕುಳಿತುಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸದಾಶಿವ ಆಯೋಗ ವರದಿ ಶಿಫಾರಸು ಅದನ್ನು ವಿರೋಧಿಸಿ ನಡೀತಾ ಇರುವಂತಹ ಪ್ರತಿಭಟನೆ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದೀವಿ ಪ್ರತಿಭಟನೆಯ ಕಾವು ಯಾವ ಮಟ್ಟಿಗಿದೆ ಅಂತ. ಈ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಪ್ರತಿಭಟನೆಯ ಕಾವು ಬೆಂಗಳೂರಿನ ವಾಹನ ಸವಾರರಿಗೆ ತಟ್ಟಿದೆ. ಮೆಜೆಸ್ಟಿಕ್ನ ಅಕ್ಕಪಕ್ಕದ ರಸ್ತೆಗಳಲ್ಲಿ ಇಷ್ಟರ ಮಟ್ಟಿಗೆ ರಸ್ತೆಗಳಲ್ಲಿ ಕುಳಿತುಕೊಂಡು ನಡೆಸ್ತಾ ಇರುವಂತಹ ಪ್ರತಿಭಟನೆ ಇದು. ಈ ಹಿನ್ನೆಲೆಯಲ್ಲಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಫ್ರೀಡಂ ಪಾರ್ಕ್ವರೆಗೂ ಕೂಡ ರ್ಯಾಲಿಯನ್ನು ಕೈಗೊಳ್ಳಲಾಗುತ್ತೆ, ಅದು ಕೂಡ ಮುಂದುವರಿಯುತ್ತೆ. ಸ್ಥಳಕ್ಕೆ ಸಿಎಂ ಬೊಮ್ಮಾಯಿಯವರು ಬಂದು ನಮ್ಮ ಬೇಡಿಕೆಗಳನ್ನು ಕೇಳಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇದ್ದಾರೆ, ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿಯಲ್ಲಿ ಜನ ಜಮಾವಣೆ ಆಗಿರುವಂತಹ ದೃಶ್ಯಾವಳಿಗಳಿದು. ಮೆಜೆಸ್ಟಿಕ್ನ ಪಕ್ಕದಲ್ಲಿರುವಂತಹ ಮೇನ್ ಜಂಕ್ಷನ್ ಬಳಿ ಇಷ್ಟರ ಮಟ್ಟಿಗೆ ಜನಸ್ತೋಮ ಸೇರಿದೆ. ಇದರಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಅಲೆಮಾರಿ ಸಮುದಾಯಗಳ ಬೃಹತ್ ಪ್ರತಿಭಟನೆಯ ದೃಶ್ಯಾವಳಿಗಳು. ರಾಜ್ಯದ ನಾನಾ ಜಿಲ್ಲೆಗಳಿಂದ ನಾನಾ ಭಾಗಗಳಿಂದ ಪ್ರತಿಭಟನೆಗೆ ಆಗಮಿಸಿದ್ದಾರೆ ಜನ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ, ರ್ಯಾಲಿಯನ್ನು ಕೈಗೊಳ್ಳುತ್ತಾರೆ. ಸದ್ಯಕ್ಕೆ ಮೆಜೆಸ್ಟಿಕ್ ಪಕ್ಕದಲ್ಲಿರುವಂತಹ ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿಯಲ್ಲಿ ರಸ್ತೆಗಳಲ್ಲಿ ಕುಳಿತುಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಮತಾ, ಸದಾಶಿವ ಆಯೋಗ ವರದಿ ಶಿಫಾರಸನ್ನು ವಿರೋಧಿಸಿ ನಡೀತಾ ಇರುವಂತಹ ಪ್ರತಿಭಟನೆಯ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ಈ ಪ್ರತಿಭಟನೆ ಕಾವು ತಣ್ಣಗಾಗುವ ಲಕ್ಷಣ ಕಾಣ್ತಾ ಇಲ್ಲ. ಅರುಣ್, ಹೌದು, ಇಲ್ಲಿ ನಾವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿ ಪ್ರತಿಭಟನಾಕಾರರು ಇವತ್ತು ರಸ್ತೆಯನ್ನ ತಡೆದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ದೃಶ್ಯದಲ್ಲಿ ನಾವು ನೋಡಬಹುದು. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ರ್ಯಾಲಿಯನ್ನ ಹಮ್ಮಿಕೊಂಡಿರುವಂತದ್ದು. ಅಂದ್ರೆ ಅಲೆಮಾರಿ ಸಮುದಾಯದವರು, ಅಂದ್ರೆ ವಿವಿಧ ಭೋವಿ ಸಮುದಾಯ ಇರಬಹುದು, ಹಾಗೇನೆ ಕೊರಚ ಕೊರಮ, ಹೀಗೆ ಹಲವಾರು ಅಲೆಮಾರಿ ಸಮುದಾಯದವರು ಎಲ್ಲರೂ ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ನ್ಯಾಯಮೂರ್ತಿ ಸದಾಶಿವ ಆಯೋಗ ಏನು ಶಿಫಾರಸು ಮಾಡಿರುವಂತಹ ಒಂದು ಏನು ವರದಿಯನ್ನ ಜಾರಿಗೊಳಿಸಲಿಕ್ಕೆ ಮುಂದಾಗಿದೆ, ಅದನ್ನ ವಿರೋಧಿಸಿ ಇವತ್ತು ಎಲ್ಲ ಅಲೆಮಾರಿ ಸಮುದಾಯದವರು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನ ನೀಡಿದ್ರು, ಈ ಒಂದು ಶಿಫಾರಸನ್ನ ಜಾರಿಗೊಳಿಸಬೇಕು, ಇದನ್ನ ಬದಲಾವಣೆ ಮಾಡಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ ಕೇಳಿಕೊಂಡಿದ್ರು. ಆದರೂ ಕೂಡ ಸರ್ಕಾರ ಇದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಸ್ಪಂದನೆಯನ್ನು ನೀಡಿಲ್ಲ. ಹಾಗಾಗಿ ಇವತ್ತು ಸುಮಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಅಲೆಮಾರಿ ಸಮುದಾಯದ ಜನರೆಲ್ಲರೂ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಫ್ರೀಡಂ ಪಾರ್ಕ್ನಿಂದ
ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ರ್ಯಾಲಿಯನ್ನ ನಡೆಸೋದಿಕ್ಕೆ ಮುಂದಾಗಿರುವಂತದ್ದು ರಸ್ತೆಯಲ್ಲೇ ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತ ದೃಶ್ಯವನ್ನ ನಾವು ನೋಡಬಹುದು ಅರುಣ್ ಯಾವ ರೀತಿಯಲ್ಲಿ ಜನ ಇವತ್ತು ಭಾಗಿಯಾಗಿದ್ದಾರೆ ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿ ಇವತ್ತು ನಮ್ಮ ಏನು ಬೇಡಿಕೆಗಳು ಇದ್ದಾವೆ ಅದು ಎಲ್ಲವನ್ನೂ ಕೂಡ ಇತ್ಯರ್ಥಗೊಳಿಸಬೇಕು ಅಂತ ಹೇಳಿ ಒಂದು ಖಂಡಿತವಾಗಿ ಎಚ್ಚರಿಕೆಯನ್ನ ನೀಡಿರುವಂತದ್ದು ಹಾಗಾಗಿ ರಸ್ತೆಯನ್ನ ತಡೆದು ಯಾವುದೇ ಕಾರಣಕ್ಕೂ ಇವತ್ತು ಇಲ್ಲಿಂದ ಎದ್ದೇಳೋದಿಲ್ಲ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಸಿಎಂ ಸ್ಥಳಕ್ಕೆ ಬರಬೇಕು ಜೊತೆಗೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಕೂಡ ಇದಕ್ಕೆ ಬಂದು ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಹೇಳಿ ಅವರ ಒಂದು ಬೇಡಿಕೆ ಆಗಿರುವಂತದ್ದು ಹಾಗಾಗಿ ಇಲ್ಲಿ ನಾವು ನೋಡಬಹುದು ಕೊರಮ ಕೊರಚ ಹಾಗೇನೇ ಭೋವಿ ಜನಾಂಗದ ಸುಮಾರು 1 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ವಿವಿಧ ಕಡೆಗಳಿಂದ ಅಂದ್ರೆ ರಾಯಚೂರು ಇರಬಹುದು ಗುಲ್ಬರ್ಗಾ ಬಿಜಾಪುರ ಹುಬ್ಬಳ್ಳಿ ಹೀಗೆ ವಿವಿಧ ಭಾಗಗಳಿಂದ ಬೆಳಗ್ಗೆನೇ ವಿವಿಧ ಕಡೆಗಳಿಂದ ಬಂದು ಇಲ್ಲಿ ಜೊತೆಗೆ ಸೇರ್ಕೊಂಡು ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು ಯಾವುದೇ ಕಾರಣಕ್ಕೂ ಇವತ್ತು ನಮ್ಮ ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿ ಈಗಾಗಲೇ ನಿರ್ಧಾರವನ್ನು ಕೂಡ ಮಾಡ್ಕೊಂಡಿರುವಂತದ್ದು ಸಮುದಾಯ ಅಂದ್ರೆ ಅಲೆಮಾರಿ ಸಮುದಾಯದಲ್ಲಿ ದಲಿತ ಅಲೆಮಾರಿ ಸಮುದಾಯದಲ್ಲಿ ಒಳಮೀಸಲಾತಿ ಕುರಿತಂತೆ ಸದಾಶಿವ ಆಯೋಗ ರಾಜ್ಯಕ್ಕೆ ಈಗಾಗಲೇ ಒಂದು ವರದಿಯನ್ನ ಕೊಟ್ಟಿದೆ ಈ ಒಳಮೀಸಲಾತಿಯ ಬದಲಾವಣೆಯನ್ನು ವಿರೋಧಿಸಿ ಪ್ರತಿಭಟನೆ ಇದು ಕಾವು ಜಾಸ್ತಿ ಆಗಿದೆ ಇವತ್ತು ಅಂದ್ರೆ ಸಂಜೆವರೆಗೂ ಕೂಡ ನಾವು ಪ್ರತಿಭಟನೆಯಲ್ಲಿ ನಿರತರಾಗ್ತೀವಿ ಒಂದು ವೇಳೆ ಸಂಜೆ ಒಳಗಡೆ ಕೂಡ ಸಿಎಂ ಅಥವಾ ಸಂಬಂಧಪಟ್ಟವರು ಯಾರು ಕೂಡ ಬಂದಿಲ್ಲ ಅಂತಂದ್ರೂ ಕೂಡ ನಾವು ಈ ಪ್ರತಿಭಟನೆಯನ್ನು ಅರ್ಧಕ್ಕೆ ನಿಲ್ಲಿಸೋದಿಲ್ಲ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಸದ್ಯಕ್ಕಂತೂ ಇಡೀ ಏನು ಮೆಜೆಸ್ಟಿಕ್ ಅಕ್ಕಪಕ್ಕದ ರಸ್ತೆಗಳು ಪೂರ್ತಿ ಟ್ರಾಫಿಕ್ ಜಾಮ್ ಆಗಿರುವಂತದ್ದು ಅರುಣ್ ಥ್ಯಾಂಕ್ ಯು ಮಮತಾ ಎಲ್ಲ ಡೀಟೇಲ್ಸ್ ಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.